बाद मेरा स्केटिंग का चैंपियनशिप है, याद है ना? हाँ मुझे याद है, और तुम्हारे जादू भी रेडी है। ऑल द बेस्ट। हर पल जियो, हर पल जीतो। काजू, द विनर्स चॉइस। ಏನಮ್ಮ ಅಡಿಗೆ ಎಣ್ಣೆ ತಗೊಳ್ಳೋದೇ ಮರ್ತ್ಬಿಟ್ವಲ್ಲ? ಹೌದಲ್ವಾ, ಒಂದ್ ಲೀಟರ್ ತೆಂಗಿನೆಣ್ಣೆ ಕೊಡಿ. ಅದು ಕೂಡ ಸೂರ್ಯ ತೆಂಗಿನೆಣ್ಣೆ, ಯಾಕೆಂದ್ರೆ ಅಡಿಗೆ ಮಾಡೋಕೆ ಸೂರ್ಯ ಆದಂತಹ ಜಿಡ್ಡು ಇಲ್ಲದ ತುಂಬಾ ಪರಿಮಳವಿರುವ ತೆಂಗಿನೆಣ್ಣೆ ಬೇರೊಂದಿಲ್ಲ. ನಾನು ಸೂರ್ಯ ಅಡಿಗೆ ಎಣ್ಣೆ ಉಪಯೋಗಿಸ್ತಾ ಇದ್ದೀನಿ, ನೀವು? ಸರಿ ವೀಕ್ಷಕ, ಹಾಗಾದ್ರೆ ಏನೆಲ್ಲ ಬೇಕು ಈ ಒಂದು ನಮ್ಮ ಡಿಶ್ಗೆ, ಏನ್ ಹೆಸರು ಇಟ್ಟಿದೀವಿ ಅದೆಲ್ಲವನ್ನ ತಿಳಿಸಿದೀವಿ. ಇನ್ನು ಮುಂದಕ್ಕೆ ಬೇಕಾಗಿರುವಂತದ್ದು ಯಾವ ರೀತಿ ಇದನ್ನ ಮಾಡೋದು ಅಂತ ಮಾಡೋದು ಶುರು ಮಾಡೋಣ. ಹಾಗಾದ್ರೆ ಎಸ್, ಮೊದಲಿಗೆ ಚಿಕನ್ ಅನ್ನ ಮೆರಿನೇಟ್ ಮಾಡಬೇಕು. ಓಕೆ, ಮೆರಿನೇಟ್ ಮಾಡೋ ಮೊದಲು ಈ ಬ್ರೆಸ್ಟ್ ಪೀಸ್ ಅನ್ನ ಅಲ್ಲಲ್ಲಿ ಸ್ಲೈಸ್ ಮಾಡ್ಬೇಕು. ಹೌದು, ಅಂದ್ರೆ ಹೇಳ್ಕೊಳ್ಳಿಕ್ಕೆ ಅದು. ಓಕೆ, ಸೊ ಅದು ಬೇಕಾಗ್ತದೆ. ಓಕೆ, ಈಗ ಮೊಸರನ್ನ ಹಾಕೋದು ಅಂದಾಜು ಸ್ವಲ್ಪ ಒಂದು ಎರಡಕ್ಕೆ ಎರಡು ಇದಕ್ಕೆ ಬೇಕಾಗುವಷ್ಟು ಮಾತ್ರ. ಅದು ಸ್ವಲ್ಪ ನಾನು ಸ್ವಲ್ಪ ಉಪ್ಪಲ್ಲಿ ಅದು ಹುಳಿ ಮತ್ತೆ ಚಿಕನ್ ಆ ತರ ಮಾಡಿದ್ರೆ ಸಾಫ್ಟ್ ಆಗಿರ್ತದೆ, ಮತ್ತೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಆಗಿರ್ತದೆ. ನಾರ್ಮಲ್ ಆಗಿ ಮಾಡೋದಕ್ಕಿಂತ ಮೊಸರು ಹಾಕಿ ಮ್ಯಾರಿನೇಟ್ ಮಾಡಿದ್ರೆ ಟೇಸ್ಟ್ ಜಾಸ್ತಿ ಆಗಿರುತ್ತೆ. ಸೊ ಇವಾಗ ಇದನ್ನ ಕಂಪ್ಲೀಟ್ ಆಗಿ ಬೆರೆಸ್ಬೇಕು. ಜಾಸ್ತಿ ಚಿಕನ್ ಅನ್ನ ತವಾ ಫ್ರೈ ಮಾಡಿದ್ರು ಕೂಡ ತವಾದಲ್ಲಿ ಬೇಗ ಬೇಯುತ್ತೆ ಇದು ಮೀನ್ ಆಗಿ. ಸೊ ಜಾಸ್ತಿ ಏನು ಟೈಮ್ ತಗೊಳಲ್ಲ, ಯಾಕಂದ್ರೆ ಬ್ರಾಯ್ಲರ್ ಕೋಳಿ ಆಗಿರೋದ್ರಿಂದ, ಎಸ್ಪೆಷಲಿ ಚಿಕನ್ ಬ್ರೆಸ್ಟ್ ಪೀಸ್ ಸ್ಲೈಸ್ ಮಾಡಿದ್ರೆ, ಸ್ಲೈಸ್ ಮಾಡೋದ್ರಿಂದ ಇದು ತುಂಬಾ ಸಣ್ಣಾಗಿರ್ತದೆ ಅಲ್ಲ, ಹಾಗಾಗಿ ಬೇಗ ಇದಾಗ್ತದೆ. ಸೊ ಓಕೆ, ಇದಿಷ್ಟು ಮೆರಿನೇಟ್ ಆಯ್ತು. ಇದನ್ನೊಂದು 15 minutes 15 ನಿಮಿಷ ಹಾಗೆ ಇಡಬೇಕು. ಹೌದು, ಹಾಗೆ ಇಟ್ಟು ಸ್ವಲ್ಪ ಎಳ್ಕೊಳ್ಬೇಕು, ಆನಂತರ ಆರಂಭಿಸಬೇಕು. ಸರ್, ನಮ್ಮ ಚಿಕನ್ ಮ್ಯಾರಿನೇಟ್ ಆಗಬೇಕು, ಅದಕ್ಕಿಂತ ಮುಂಚೆ ನಾವು ಈ ಒಂದು ಪೇಸ್ಟ್ ನ ತಯಾರಿ ಮಾಡಬೇಕು. ಶುರು ಮಾಡೋಣ. ಓಕೆ, ಹಾಗಾಗಿ ಇದು ಏನು ಅಂತಂದ್ರೆ, ಇದೆಲ್ಲ ಐಟಮ್ ಅನ್ನು ಮನೆಯಲ್ಲಿ ಒಬ್ಬೊಬ್ರು ಒಂದೊಂದು ಮೀನ್ ಆಗಿ, ಒಂದು ಫ್ರೈ ಆಂಜಲ್ ಫ್ರೈ ಇದು ಒಂದೊಂದು ತಿನ್ನುವ ಹಾಗೆ ಸಾತರನೇ, ಅದಕ್ಕೆ ಬೇಕಾಗುವಷ್ಟು ಮಾತ್ರ. ಸದ್ಯ ಗೇರ್ ಬೀಜ ಅನ್ನ ಮೊದಲು ಹಾಕಬೇಕು. ಸರಿ, ಬೇಕಾಗುವಷ್ಟು ಗೇರು ಬೀಜ ಒಳ್ಳೇದು ಕೂಡ. ಹೌದು, ಸ್ವಲ್ಪ ಪೆಪ್ಪರ್, ಖಾರ ಜಾಸ್ತಿ ಬೇಕಾ ನಿಮಗೆ? ಮೊದಲ ಪ್ರಯೋಗ ಆಗಿದ್ರಿಂದ ಮಾಡಿ ನೋಡ, ಖಾರ ವಿಶೇಷ ಟೇಸ್ಟ್ ಆಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲಿ ಆಲ್ರೆಡಿ ಇದೆ ಮೊಸರಲ್ಲಿ ನಾವು ಇದು ಮಾಡಿಟ್ಟಿದ್ದೇವಲ್ಲ. ಸರಿ, ಇದು ಸಾಧಾರಣ ಒಂದು ಸ್ಪೂನ್ ಅಷ್ಟು ಪೇಸ್ಟ್, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ವಲ್ಪ ಇರಲಿ. ಸೊ ಇದೆಲ್ಲ ಮನೆಯಲ್ಲಿ ಸಾಮಾನ್ಯವಾಗಿ ಇರುವಂತಹ ಐಟಮ್, ಹೆಚ್ಚಾಗಿ ಹುಡುಕಾಡಬೇಕಾಗಿಲ್ಲ, ಇಂಗ್ಲಿಷ್ ಅಲ್ಲಿ ಅದ್ರ ಹೆಸರು ಏನಂತ ಕೇಳಬೇಕಾಗಿಲ್ಲ. ಸ್ವಲ್ಪ ಇಲಾಚಿ, ಓಕೆ, ಅದು ಸ್ವಲ್ಪ ಏನು ಪರಿಮಳಕ್ಕೋಸ್ಕರ, ಪರಿಮಳ ಚೆನ್ನಾಗಿರ್ತದೆ. ಮತ್ತೆ ರುಚಿಗೆ ತಕ್ಕ ಹಾಗೆ ಉಪ್ಪು, ಬರೀ ಇದಿಷ್ಟನ. ಗೇರು ಬೀಜ ಎರಡು ಗೇರು ಬೀಜ ಜಾಸ್ತಿ ಹಾಕಿದ್ರೆ ಧಾರಾಳವಾಗಿ ಹಾಕ್ಬೋದು, ಯಾಕಂತ ಹೇಳಿದ್ರೆ ಕರ್ನಾಟಕ ಕ್ಯಾಶ್ ಮ್ಯಾನುಫ್ಯಾಕ್ಚರರ್ಸ್ ಅಸೋಸಿಯೇಷನ್ ನಮ್ಮ ಕಾರ್ಯಕ್ರಮದ ಸ್ಪಾನ್ಸರ್ಸ್ ಕೂಡ. ಇನ್ನು ಇದನ್ನ ಗ್ರೈಂಡ್ ಮಾಡೋದು. ಓಕೆ ಓಕೆ, ನಮಗೆ ಸಣ್ಣ ಆಗ್ಬೇಕು ಅದು ಕಂಪ್ಲೀಟ್ ಆಗಿ, ಅದು ಒಂದು ಸ್ವಲ್ಪ ಕೂಡ ಅದ್ರಲ್ಲಿ ಏನ ಇಂಗ್ರೀಡಿಯಂಟ್ ಹಾಕಿದೆ ಅಂತ ಗೊತ್ತಾಗ್ಬಾರ್ದು. ಹೌದು, ಓಕೆ ಓಕೆ. ಸೊ ಈಗ ಅದರ ಪೇಸ್ಟ್ ಇದು ಇದು ಎಲ್ಲವೂ ಸೇರಿ ಮಸಾಲೆ ಐ ಥಿಂಕ್ ತುಂಬಾ ಚೆನ್ನಾಗಿ ಆಗಿರಬಹುದು, ಆಗಿರ್ಲೇಬೇಕು. ಸರಿಯಾಗಿ ಎಲ್ಲ ಕೂಡ ಮಿಕ್ಸ್ ಆಗಿದೆ, ಮಿಶ್ರಣ ಆಗಿದೆ, ಮಿಕ್ಸ್ ಆಗಿದೆ. ಓಕೆ, ಬೆರೆತಿದೆ, ಚೂರು ಕೂಡ ಮಸಾಲೆ ವೇಸ್ಟ್ ಮಾಡೋದು ಬೇಡ. ಈಗ ಇದನ್ನ ಒಂದು ಬೌಲ್ ತಗೊಳ್ಳೋ. ಬೌಲ್ ತಗೊಂಡು ಅದಕ್ಕೆ ಇದನ್ನ ಪೇಸ್ಟ್ ಅನ್ನು ಕಂಪ್ಲೀಟ್ ಆಗಿ ಹಾಕಿಬಿಡು. ನೀವು ಅಡುಗೆ ಮಾಡ್ತಾ ಇದ್ದೀರಾ, ಇನ್ನು ಮುಂದಕ್ಕೆ ನಿಮ್ಮ ನೆಕ್ಸ್ಟ್ ಎಂಟ್ರಿ, ಯಾಕಂತ ಹೇಳಿದ್ರೆ ಪಿ ಪಿ ಆದ್ಮೇಲೆ ಮತ್ತೆ ನೀವು ಟಿವಿಯಲ್ಲಿ ಕಾಣಿಸ್ಕೊಳ್ಳೋದು ಒಂದೇ ಒಂದು ಕಾರಣಕ್ಕಾಗಿ, ಅದು ಅಡುಗೆ ಮಾಡೋದಕ್ಕೆ ಅಖಿಲ್ ಗಮ್ಮತ್ತಲ್ಲಿ. ಆದರೆ ಮುಂದೆ ನಿಮ್ಮ ಪ್ರಾಜೆಕ್ಟ್ಗಳು ಯಾವುದಾದ್ರು?
ಸದ್ಯಕ್ಕೆ ಒಂದು ಮೂವಿ ರೆಡಿ ಆಗ್ಲಿಕ್ಕಿದೆ. ಶೂಟಿಂಗ್ ಮೋಸ್ಟ್ಲಿ ಡಿಸೆಂಬರ್ ನಿಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ಯಾವುದು ಅಂತ ಇನ್ನು ಇದಾಗ್ಲಿಲ್ಲ. ಡೈರೆಕ್ಟರ್ ಪ್ರೊಡ್ಯೂಸರ್ ಹೇಳ್ಬೇಡಿ ಅಂತ ಹೇಳಿದ್ದಾರೆ. ಈಗ ಏನು ಮಾಡ್ಬೇಕಂದ್ರೆ ಅದು ಮೊಟ್ಟೆ ಇದೆಯಲ್ಲ, ಮೊಟ್ಟೆಯನ್ನ ಹೊಡೆದು ಚದ್ರಲ್ಲಿ ಇದನ್ನ ಸೇರಿಸ್ಬೇಕು. ಓಕೆ, ಮೊಟ್ಟೆಯನ್ನು ಹೊಡೆದಾಗಿದೆ. ಸದ್ಯಕ್ಕೆ ಟೇಸ್ಟಿಗೆ ಬೇಕಾದ ಒಂಚೂರು ಮೊಟ್ಟೆಗೆ ಉಪ್ಪು ಹಾಕ್ತಾ ಇದ್ರೆ ಹೌದು. ಓಕೆ, ಹಾಕಿ ಒಂದು ಸ್ಪೂನ್ ಕೊಡಿ, ತಗೊಳ್ಳಿ. ಓಕೆ, ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ. ಸಂಪೂರ್ಣವಾಗಿ ಕಂಪ್ಲೀಟ್ಲಿ ನಾನ್ ವೆಜ್. ಹೌದು, ಮೊಟ್ಟೆ ಇದೆ, ಕೋಳಿ ಇದೆ, ಮರಿಯಿಂದ ಹಿಡಿದು ಕೋಳಿ ಆಗೋವರೆಗೆ ಎಲ್ಲವನ್ನು ಕೂಡ ಎಲ್ಲವೂ ಕೂಡ ಇದೆ. ಇದು ಸರಿಯಾಗಿ ಮಿಕ್ಸ್ ಆಗಿದೆ. ಇದು ಓಕೆ, ಅದರಲ್ಲಿ ಸ್ವಲ್ಪ ಪೇಸ್ಟನ್ನು ನಾವು ಅದಕ್ಕೆ ಸೇರಿಸು. ಓಕೆ, ಒಂದು ಇಡೀ ಮೊಟ್ಟೆ ಯೂಸ್ ಮಾಡಬೇಕು ಅಂತಲ್ಲ, ಎಷ್ಟು ಬೇಕಷ್ಟು ಮಾಡಲ್ಲ, ಈ ಮಸಾಲೆಗೆ ಬೇಕಾದಷ್ಟು. ಅದರ ಜೊತೆಯಲ್ಲಿ ಇದನ್ನು ಮಿಕ್ಸ್ ಮಾಡಿದ್ರೆ ಈ ಪೇಸ್ಟನ್ನು. ಇನ್ನೊಂದು, ಬಹಳ ವರ್ಷಗಳಿಂದ ಈ ಪ್ರಶ್ನೆಯನ್ನು ಕೇಳಬೇಕು ಅಂತ ನಾನು ಕಾಯ್ತಾ ಇದ್ದೆ. ಯಾಕಂತ ಹೇಳಿದ್ರೆ ನಾನು ನಿಮ್ಮನ್ನ ಭೇಟಿಯಾಗಿ ಹಲವು ವರ್ಷ ಆಯ್ತು, ನಿಮ್ಮ ಸ್ಟೂಡೆಂಟ್ ಆಗಿದ್ದೆ. ಸೊ ವಿನಾಯಕ್ ಅನ್ನೋ ಹೆಸರು ಎಲ್ಲರಿಗಿರುತ್ತೆ. ಇದು ವಿಸ್ಮಯ ವಿನಾಯಕ್ ಅಂತ ಬಂದಿರೋದು ಒಂದು ವಿಸ್ಮಯಕಾರಿ ವಿಷಯ. ಈ ವಿಸ್ಮಯ ಅನ್ನೋ ಹೆಸರು ಹೇಗೆ ಸೇರ್ಕೊಳ್ತದೆ? ವಿಸ್ಮಯ ಅನ್ನೋದು ಜಾಸ್ತಿ ಏನಿಲ್ಲ, ನಾವು ಕುದೋಳಿ ಗಣೇಶ್ ಅವರ ಜೊತೆ ಒಟ್ಟಿಗೆ ವಿಸ್ಮಯ ಒಂದು ಜಾದು ತಾಣದಲ್ಲಿ ಇದ್ವಿ. ಓಕೆ, ಆವಾಗ ನಾನು ಮಿಮಿಕ್ರಿಯಲ್ಲಿ ಇದ್ದೆ, ಮ್ಯಾಜಿಕ್ ನಲ್ಲೂ ಇದ್ದೆ, ಆ್ಯಂಡ್ ಮೈಮ್ ನಲ್ಲೂ ಇದ್ದೆ. ಆಗ ಫಸ್ಟಿಗೆ ಮಿಮಿಕ್ರಿ ಮ್ಯಾಜಿಕ್ ಮೈಮ್ ಅಂತ ಇತ್ತು ಮೂರು. ಹಾಗಾಗಿ ನಮ್ಮ ಗೋಪಾಡ್ಕರ್ ಸರ್ ಅಂತ ಇದ್ರು, ಅವ್ರು ನೀನು ಮೂರರಲ್ಲಿ ಇದ್ದೀಯಾ, ವಿಸ್ಮಯದಲ್ಲಿ ನೀನೇ ವಿಸ್ಮಯ ಅಂತ, ನಿಮಗೆ ವಿಸ್ಮಯ ವಿನಾಯಕ ಅಂತ. ಇಡೀ ವಿಸ್ಮಯ ತಂಡದಲ್ಲಿ ಒಂದು ವಿಸ್ಮಯಕಾರಿ ವಿಷಯ ನೀವೇ ಅಂತ. ಹೌದು, ಅದು ಮತ್ತೆ ಅದೇ ಕಂಟಿನ್ಯೂ ಆಗೋದು. ಅರ್ಧ ಶೋದಲ್ಲಿ ಮಿಮಿಕ್ರಿ ಮಾಡಬೇಕಾದ್ರೆ ವಿಸ್ಮಯ ವಿನಾಯಕ ಅಂತಾನೆ ಹೇಳ್ತಾ ಇದ್ದಾರೆ. ಈಗ ಇದರಲ್ಲಿ ಇದನ್ನ ಅದಕ್ಕೆ ಮಿಕ್ಸ್ ಮಾಡ್ಬೇಕು. ಅದರಲ್ಲಿ ಸ್ವಲ್ಪ ಮೊಸರನ್ನ ನಾವೀಗ ತೆಗಿಬೇಕಾಗ್ತದೆ. ಇದರಲ್ಲಿ ಮೊಸರನ್ನ ಸ್ವಲ್ಪ ನಾವಲ್ಲಿ ತೆಗೆದು ಅದನ್ನು ತೊಳೆದ್ರೆ ಅದರ ಇದು ಹೋಗ್ತದೆ, ಎಸೆನ್ಸ್ ಹೋಗುತ್ತೆ, ಅದು ಸ್ವಲ್ಪ ಬೇಕಾಗುತ್ತೆ. ಹೌದು, ಓಕೆ. ಸೊ ಬರೀ ಇದು ಮ್ಯಾರಿನೇಟ್ ಮಾಡೋದಕ್ಕೆ ಮಾತ್ರ ಮೊಸರು, ಅದಾದ್ಮೇಲೆ ನಾವು ಕುಕ್ ಮಾಡಬೇಕ ಟೈಮಲ್ಲಿ ಮೊಸರು ಇಲ್ಲ. ಈಗ ಇದನ್ನು ಇದಕ್ಕೆ ಹಾಕುವ. ಓಕೆ, ಈಗ ಕಂಪ್ಲೀಟ್ ಆಗಿ ಎಳ್ದಿರ್ತದೆ ಇದು. ಸಿಗುವ ಇದನ್ನು ಅದ್ರ ಜೊತೆಯಲ್ಲಿ ಅಂದಾಜು ಇಷ್ಟೊತ್ತಿಗೆ ಒಂದು 10 ನಿಮಿಷ 15 ಮಿನಿಟ್ಸ್. ಇದನ್ನು ಕೂಡ ಅಷ್ಟೇ, ಎಷ್ಟು ಹೊತ್ತು ಇಡ್ತೀವಿ ಅಷ್ಟು ಹೊತ್ತಿದಷ್ಟು ಇದು ಎಳ್ಕೊಳ್ಳುತ್ತೆ, ಟೇಸ್ಟ್ ಜಾಸ್ತಿ ವೈನ್ ತರ ಜಾಸ್ತಿ. ಹೌದೌದು, ಓಕೆ. ಇದನ್ನು ಕಂಪ್ಲೀಟ್ ಆಗಿ ಅದರಲ್ಲಿ ಮುಳುಗಿಸಿ ಆಗಿದೆ. ಇನ್ನು ಇದನ್ನು ಫ್ರೈ ಮಾಡುವಂಥದ್ದು ಕೊನೆಯ ಹಂತ, ಫೈನಲ್ ಸ್ಟೇಜಿಗೆ ಬಂದಿದ್ದೀವಿ. ನಮ್ಮ ಎಕ್ಸ್ಪೆರಿಮೆಂಟ್ ಮಾಡೋದು, ಈ ರಾಕೆಟ್ ಎಲ್ಲ ತಯಾರಿ ಆಗಿದೆ, ಇನ್ನು ರಾಕೆಟ್ಗೆ ಬರೀ ಬೆಂಕಿ ಕೊಟ್ಟರೆ ಹಾರ್ಸೋದು ಮಾತ್ರ ಬಾಕಿ ಇರೋದು. ಸೊ ಹಾಗಾಗಿ ಇದನ್ನ ಮುಂದಿನ ಹಂತಕ್ಕೆ ತಿಳ್ಕೊಂಡು ಹೋಗೋಣ. ಪ್ರಿಯ ವೀಕ್ಷಕರೇ, ಸುಪ್ರೀಂ ಸೂರ್ಯ ರಿಫೈನ್ಡ್ ಅಂಡ್ ಕೋಕೋನಟ್ ಆಯಿಲ್ ಹಾಗೆ ಕರ್ನಾಟಕ ಕ್ಯಾಶ್ಯೂ ಮ್ಯಾನುಫ್ಯಾಕ್ಚರರ್ಸ್ ಅಸೋಸಿಯೇಷನ್ ಅರ್ಪಿಸುವಂತಹ ಅಟಿಲ್ ದ ಗಮ್ಮತ್ತಲ್ಲಿ ಗಮ್ಮತ್ ನಡೀತಾ ಇದೆ, ಅಟಿಲ್ ಕೂಡ ನಡೀತಾ ಇದೆ. ನಮ್ಮ ಚಿಕನ್ ಕೂಡ ರೆಡಿ ಆಗಿದೆ, ಇದನ್ನ ಇನ್ನು ಮುಂದಕ್ಕೆ ನೆಕ್ಸ್ಟ್ ಸ್ಟೇಜ್ಗೆ ತಗೊಂಡು ಹೋಗಬೇಕು. ಅದಕ್ಕಿಂತ ಮುಂಚೆ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ, ವಿರಾಮದ ನಂತರ ಮತ್ತಷ್ಟು ಮಾತುಕತೆ, ಮತ್ತಷ್ಟು ಗಮ್ಮತ್, ಅದರ ಜೊತೆಗೆ ಅಟಿಲ್ ಕೂಡ ಮಾಡ್ತೀವಿ. ಅಟಿಲ್ ದ ಗಮ್ಮತ್.